ಎಸ್ ಈ ತಮ್ಮಲ್ಲಿ ನೋಡ್ಬಿಟ್ಟು ನೀವೇನ ವಿಡಿಯೋ ನೋಡೋಕೆ ಬಂದಿದ್ರೆ ಡೆಫಿನೆಟ್ಲಿ ನೀವು ಕೂಡ ಸೆಕೆಂಡ್ ಪಿ ಪ್ಲಸ್ ಸ್ಟೂಡೆಂಟ್ ಆಗಿದ್ರೆ ಅಥವಾ ಟೆನ್ ಪ್ಲಸ್ ಟೂ ಸ್ಟೂಡೆಂಟ್ ಆಗಿದ್ರೆ ಯು ಕ್ಯಾನ್ ಕಂಪ್ಲೀಟ್ ಇಂಜಿನಿಯರಿಂಗ್ ಫೋರ್ ಇಯರ್ಸ್ ಇನ್ ಎ ಫೀಸ್ ಆಫ್ ನೈಂಟಿ ತೌಸಂಡ್ ಓಕೆ ಏನ್ ಸರ್ ಇದು ಒನ್ ಇಯರ್ ಗೆ ರಫ್ಲಿ ನೈಂಟಿ ತೌಸಂಡ್ ಇದೆ ಬಟ್ ನೀವು ನೈಂಟಿ ತೌಸಂಡ್ ಯಾವ ತರ ಮುಗಿಸಬಹುದು ನಾಲ್ಕು ವರ್ಷ ಅಂತ ಹೇಳ್ತಾ ಇದೀರ ಅಂದ್ರೆ ಎಸ್ ಎನ್ ಕ್ಯೂ ಕೋಟಾ ಮೇಲೆ ಡಿಪೆಂಡ್ ಆಗಿರುತ್ತೆ ಇಫ್ ಯು ಬಿಲಾಂಗ್ ಟು ಎಸ್ ಎನ್ ಕ್ಯೂ ಕೋಟಾ ಎಸ್ ಎನ್ ಕ್ಯೂ ಅಂದ್ರೆ ಸೂಪರ್ ನ್ಯೂಮರಿ ಕೋಟಾ ಬಿಲಾಂಗ್ ಆದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಇಂಜಿನಿಯರಿಂಗ್ ಇನ್ ನೈಂಟಿ ತೌಸಂಡ್ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಯ್ ಅಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ನಮ್ಮ ವಿಡಿಯೋ ಚಾನಲ್ ಇದು ನಮ್ಮ ವಿಡಿಯೋ ಚಾನಲ್ ನಮ್ಮಿಂದ ನಿಮಗಾಗಿ ಫಾರ್ ಆಲ್ ವಿ ಟಿ ಯು ಆ್ಯಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಸೊ ನೀವು ಕೆ ಸಿ ಟಿ ಟ್ವೆಂಟಿ ಟ್ವೆಂಟಿ ತ್ರೀ ತೊಗೊಂಡೋಗಿದ್ರೆ ಇಂಜಿನಿಯರಿಂಗ್ ನೋಡ್ತಾ ಇದ್ರೆ ನಮ್ಮ ವಿಡಿಯೋ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ಟೈಮ್ಲಿ ಕಾನ್ಸ್ಟೆಂಟ್ಲಿ ಫ್ರೀಕ್ವೆಂಟ್ಲಿ ಕೊಡ್ತಾ ಹೋಗ್ತೀನಿ ನಿಮ್ಮ ಜೂನಿಯರ್ಸ್ ಆಗಿರ್ಬೋದು ಅಥವಾ ಪಿ ಯು ಸಿ ಫಸ್ಟ್ ಪಿ ಯು ಸಿ ಆಗಿರ್ಬೋದು ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಇದು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ತುಂಬ ಅಪ್ಡೇಟ್ಸ್ ನಾನು ಬರ್ತಾ ಇರುತ್ತೆ ಪ್ರತಿಯೊಂದು ಕೊಡ್ತಾ ಹೋಗ್ತೀನಿ ಓಕೆ ಸೊ ಎಕ್ಸಾಕ್ಟ್ಲಿ ಇವಾಗ ಹೇಳೋದಾದ್ರೆ ಇವಾಗ ಇಂಜಿನಿಯರಿಂಗ್ ನಾಲ್ಕು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೋದು ಹೇಗೆ ಅಂತಂದ್ರೆ ಎಸ್ ಎನ್ ಕ್ಯೂ ಕೋಟಾ ಬಿಲಾಂಗ್ ಆಗಿದ್ರೆ ನೀವು ಎಸ್ ಎನ್ ಕ್ಯೂ ಕೋಟಾ ಬಿಲಾಂಗ್ ಆಗಿದ್ರೆ ಮಾತ್ರ ಸೊ ಎಸ್ ಎನ್ ಕ್ಯೂ ಕೋಟ ಅಂದ್ರೆ ಸೂಪರ್ ನ್ಯೂಮರರಿ ಕೋಟಾ ಅಂತ ಸೊ ಇದು ಬಂದು ಗೌರ್ಮೆಂಟ್ ಅವರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಅಂದರೆ ಎಲ್ಲ ಕ್ಯಾಟಗರಿ ಆಗಿರ್ಬೋದು ಜನರಲ್ ಇಂದ ಹಿಡಿದು ಕ್ಯಾಟಗರಿ ಒನ್ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಎಸ್ ಸಿ ಎಸ್ ಟಿ ಯಾರು ಬೇಕಾದ್ರೂ ಆಗಿರ್ಬೋದು ಅವರು ಆನ್ಯುವಲ್ ಇನ್ಕಮ್ ಲಿಮಿಟ್ ಜೀರೋ ಟು ಏಟ್ ಲ್ಯಾಕ್ಸ್ ಒಳಗೆ ಬಂದರೆ ಅವರು ದೇ ಕಮ್ಸ್ ಅಂಡರ್ ದ ಎಸ್ ಎನ್ ಕ್ಯೂ ಕೋಟಾ ಓಕೆ ಸೊ ಅವ್ರಿಗೆ ಫೈವ್ ಪರ್ಸೆಂಟ್ ಅಡಿಷನಲ್ ರಿಸರ್ವೇಶನ್ ಇನ್ ದ ಸೀಟ್ಸ್ ಓಕೆ ಇವಾಗ ಏನ್ ಇನ್ ಸೀಟ್ಸ್ ಇದೆ ಅದು ಬಿಟ್ಟು ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಟೋಟಲ್ ಓಕೆ ಗೆ ಪರ್ಟಿಕ್ಯುಲರ್ ಬ್ರಾಂಚ್ಗೆ ಗೆ ಟೋಟಲ್ ಇಂಟೆಕ್ ಗೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಅಡಿಷನಲ್ ಆಗಿ ರಿಸರ್ವ್ ಮಾಡಿದ್ದಾರೆ ಸೊ ಆ ಸೀಟ್ ಆಕ್ಸೆಸ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಇಂಜಿನಿಯರಿಂಗ್ ನೈಂಟಿ ತೌಸಂಡ್ ಅಲ್ಲಿ ಮುಗಿಸ್ಬೋದು ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕಿದ್ರೆ ಓಕೆ ಇನ್ ಕೇಸ್ ನೀವು ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಿದ್ರೆ ಅದು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಹೋಗುತ್ತೆ ಸೊ ಯಾವ ತರ ಅಂತಂದ್ರೆ ನೋಡಿ ನಿಮ್ಗೆ ಇಲ್ಲಿ ಸೀಟ್ಸ್ ಹೇಳಿದ್ರೆ ನಿಮ್ಗೆ ಫೈವ್ ಪರ್ಸೆಂಟ್ ರಿಸರ್ವ್ ಆಗಿರುತ್ತೆ ಅಂತ ಇದು ಒಂದು ಯು ವಿಸಿ ಗೌರ್ಮೆಂಟ್ ಕಾಲೇಜ್ ಸೀಟು ಸೊ ಏಳು ಬ್ರಾಂಚ್ ಬರುತ್ತೆ ಏಳು ಕೋರ್ಸಸ್ ಬರುತ್ತೆ ಇಲ್ಲಿ ಏಳು ಕೋರ್ಸಸ್ ಅಲ್ಲಿ ಇನ್ಟೆಕ್ ಬಂದು ಅರವತ್ತು ಎಪ್ಪತ್ತ ವೇರಿ ಆಗುತ್ತೆ ನೋಡಿ ಅರವತ್ತು ಇನ್ಟೆಕ್ ಇದ್ರೆ ಫೈವ್ ಪರ್ಸೆಂಟ್ ಓವರ್ ಅಂಡ್ ಎಬೋ ಇಂಟೆಕ್ ಎಸ್ ಎನ್ ಇದೆಯಲ್ಲ ಇದು ಬಂದು ತ್ರೀ ಸೀಟ್ಸ್ ಬರುತ್ತೆ ಅಂದ್ರೆ ಫೈವ್ ಪರ್ಸೆಂಟ್ ಪರ್ಸೆಂಟ್ಗೆ ಸಿಕ್ಸ್ಟಿಂಟ್ ಗೆ ಫೈವ್ ಪರ್ಸೆಂಟ್ ಅಂದ್ರೆ ತ್ರೀ ಸೀಟ್ಸ್ ಬರುತ್ತೆ ಈ ಸೀಟ್ಸ್ ನ ನೀವು ಆಕ್ಸೆಸ್ ಮಾಡಿದ್ರೆ ಇಫ್ ಯು ಗೆಟ್ ಎ ಸೀಟ್ ಇನ್ ದಿಸ್ ಕೋಟಾ ಡೆಫಿನೆಟ್ಲಿ ಅವ್ರ ಎಂಜಿನಿಯರಿಂಗ್ ವಿಲ್ ಎಂಡ್ ಇನ್ ನೈಂಟಿ ತೌಸಂಡ್ ಓಕ್ ಯಾವ್ ತರ ಅಂತಂದ್ರೆ ನೋಡಿ ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ ಪ್ರೈವೇಟ್ ಕಾಲೇಜ್ಗೆ ಒನ್ ಇಯರ್ಗೆ ರಫ್ಲಿ ನೈಂಟಿ ನೈಂಟಿ ಟೂ ಇಂದ ನೈಂಟಿ ನೈನ್ ತೌಸಂಡ್ವರೆಗೂ ಇದೆ ಓಕೆ ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಹೋದ್ರೆ ಫಾರ್ಟಿ ತೌಸಂಡ್ ಬರುತ್ತೆ ಬಟ್ ಎಸ್ ಎನ್ ಕ್ಯೂ ಕೋಟಾ ಅಲ್ಲಿ ಈ ಪರ್ಟಿಕ್ಯುಲರ್ ಕಾಲೇಜಸ್ ಅಲ್ಲಿ ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ತಗೊಂಡ್ರೆ ಗೌರ್ಮೆಂಟ್ ಅಲ್ಲಿ ತಗೊಂಡ್ರೆ ಟ್ವೆಂಟಿ ಟೂ ತೌಸಂಡ್ ಆಗುತ್ತೆ ರಫ್ಲಿ ಟ್ವೆಂಟಿ ಟು ಇಂಟು ಫೋರ್ ಏಯ್ಟಿ ಏಟ್ ತೌಸಂಡ್ ಆಗುತ್ತೆ ರಫ್ಲಿ ನೈಂಟಿ ನೈಂಟಿ ತೌಸಂಡ್ ಅಂತ ಹೇಳಿದೆ ಎಸ್ ಎನ್ ಕ್ಯೂ ಕೋಟಾ ಥ್ರೂ ನಿಮಗೆ ಕಾಲೇಜಲ್ಲಿ ಸೀಟ್ ತಗೊಂಡ್ರೆ ಇನಿ ಬ್ರಾಂಚ್ ಇದು ಬರೋದು ಓನ್ಲಿ ಇಂಜಿನಿಯರಿಂಗ್ಗೆ ಸಿಮಿಲರ್ಲಿ ಪ್ರೈವೇಟ್ ಕಾಲಲ್ಲಿ ತಗೊಂಡ್ರೆ ತರ್ಟಿ ಟು ಒನ್ ತೌಸಂಡ್ ಆಗುತ್ತೆ ತರ್ಟಿ ಒನ್ ತೌಸಂಡ್ ಅಂದರೆ ರಫ್ಲಿ ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಆಗುತ್ತೆ ಓಕೆ ಸೊ ದಿಸ್ ಈ ಗಾಟ್ ಅನ್ ಐಡಿಯಾ ಎಕ್ಸಾಕ್ಟ್ಲಿ ಯಾವ ಥರ ಅಂತ ಸೊ ಇವಾಗ ಇದಕ್ಕೆ ಡಾಕ್ಯುಮೆಂಟ್ಸ್ ಇವಾಗ ಇದಕ್ಕೆ ಯಾರು ಎಲಿಜಿಬಲ್ ಆಗ್ತಾರೆ ಅಂತಂದರೆ ಎಲ್ಲ ಕ್ಯಾಟಗರಿ ಅವರು ಎಲಿಜಿಬಲ್ ಆಗ್ತಾರೆ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಜನರಲ್ ಮೆರಿಟ್ ಎಸ್ ಸಿ ಎಸ್ ಟಿ ಎಲ್ಲ ಎಲಿಜಿಬಲ್ ಆಗ್ತಾರೆ ಎಲ್ಲರೂ ಅದರದ್ದು ಕ್ಯಾಸ್ಟ್ ಆಗಿರ್ಬೋದು ಅಥವಾ ಆನ್ಯುವಲ್ ಇನ್ಕಮ್ ಆಗಿರ್ಬೋದು ಅವ್ರದ್ದು ಇನ್ನು ಆನ್ಯುವಲ್ ಇನ್ಕಮ್ ಬಂದು ಎಲ್ಲಾರದು ಆನ್ಯುವಲ್ ಇನ್ಕಮ್ ಬಂದು ಜೀರೋ ಟು ಏಟ್ ಲ್ಯಾಕ್ಸ್ ಅಲ್ಲಿ ಇದ್ರೆ ಓಕೆ ಇದು ಡಿಫ್ರೆಂಟ್ ಕ್ಯಾಟಗರೀಸ್ ಮೇಲೆ ಡಿವೈಡ್ ಮಾಡ್ತಾರೆ ಅಲಾಟ್ಮೆಂಟ್ ಅದನ್ನ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳಿದೀನಿ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಇಲ್ಲ ಮೇಲೆ ಐ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ಸೊ ನೋಡಿ ಅದನ್ನ ಡೀಟೇಲ್ ಆಗಿ ಎಕ್ಸಾಕ್ಟ್ಲಿ ಏನು ಅಂತ ಸೊ ಇಲ್ಲಿ ನಾನು ಬಂದಿರೋದು ಎಕ್ಸಾಕ್ಟ್ಲಿ ಏನು ಅಂದ್ರೆ ಎಲಿಜಿಬಲ್ ಮತ್ತೆ ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಅಂತ ಸೊ ನಿಮಗೆ ಎಸ್ ಎನ್ ಕ್ಯೂ ಕೋಟಾನ ಆಕ್ಸೆಸ್ ಮಾಡಬೇಕು ಅಂದ್ರೆ ಫಸ್ಟ್ ಬೇಕಾಗಿರೋದು ಮೇನ್ಲಿ ಇನ್ಕಮ್ ಸರ್ಟಿಫಿಕೇಟ್ ಎನಿ ಕ್ಯಾಟಗರಿ ಇಲ್ಲ ಕ್ಯಾಟಗರಿ ಡಿಪೆಂಡ್ ಆದ್ರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ ಸೊ ಕ್ಯಾಸ್ಟ್ ಟು ಇನ್ಕಮ್ ಎರಡು ಇದ್ರೆ ಡೆಫಿನೆಟ್ಲಿ ಎನಿ ಕ್ಯಾಟಗರಿ ಸ್ಟೂಡೆಂಟ್ ಕ್ಯಾನ್ ಆಕ್ಸೆಸ್ ದಿಸ್ ಎಸ್ ಎನ್ ಕ್ಯೂ ಕೋಟಾ ಅರ್ಥ ಆಯ್ತು ಅನ್ಕೊಂತೀನಿ ಓಕೆ ಸೊ ಕ್ಯಾಸ್ಟ್ ಬರಲ್ಲ ಅಂತಂದ್ರೆ ಜನರಲ್ ಮೆರಿಟ್ ಇದ್ರೆ ಸಾಕು ಜನರಲ್ ಮೆರಿಟ್ ಇದ್ರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ತಗೊಂಬಹುದು ಸೊ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಸರ್ ನಮಗೆ ಅಂತಂದ್ರೆ ನೀವು ಎಲ್ಲ ವಾಸವಾಗಿದ್ದೀರ ನಿಯರೆಸ್ಟ್ ತಾಲೂಕು ಆಫೀಸ್ ಅಲ್ಲಿ ಕೇಳಿದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದ್ರೆ ನಿಮ್ಮ ಆನ್ಯುವಲ್ ಇನ್ಕಮ್ ಕೊಟ್ಟರೆ ಅವರ ಡಾಕ್ಯುಮೆಂಟ್ಸ್ ಹೇಳ್ತಾರೆ ಅದು ಕೊಟ್ಟರೆ ನೋಡಿ ಈ ತರ ಬರುತ್ತೆ ಒಂದು ಈ ಇನ್ಕಮ್ ಸರ್ಟಿಫಿಕೇಟ್ ನೀವು ಆನ್ಲೈನ್ ಅಪ್ಲೈ ಮಾಡಬೇಕಾದ್ರೆ ವ್ಯಾಲಿಡ್ ಇರಬೇಕು ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ ಅಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅಲ್ಲಿ ಆರ್ ಡಿ ನಂಬರ್ ಎಂಟ್ರ್ ಮಾಡಬೇಕು ಇನ್ಕಮ್ ಮತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಕೆಲವೊಂದು ಕ್ಯಾಟಗರಿಗೆ ಒಟ್ಟಿಗೆ ಬರುತ್ತೆ ಬಟ್ ಟು ಎ ಟು ಬಿ ತ್ರೀ ಎಪರೇಟ್ ತಗೊಬೇಕು ಇನ್ಕಮ್ ಇನ್ಕಮ್ ಸರ್ಟಿಫಿಕೇಟ್ ಎಸ್ ಎನ್ ಕ್ಯೂ ಕೋಟ ಆಕ್ಸೆಸ್ ಮಾಡಬೇಕು ಅಂದ್ರೆ ಕ್ಯಾಟಗರಿ ಒನ್ ಮತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಒಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಎರಡು ಒಟ್ಟಿಗೆ ಕೊಡ್ತಾರೆ ಒಂದರಲ್ಲಿ ಇದ್ರೆ ಆಕ್ಸೆಬಲ್ ಆಗುತ್ತೆ ಜಿ ಎಂ ಇದ್ರೂ ಇನ್ಕಮ್ ಸರ್ಟಿಫಿಕೇಟ್ ತಗೊಬೇಕು ನೀವು ಎಸ್ ಎನ್ ಕ್ಯೂ ಕೋಟೆಸ್ ಮಾಡಬಹುದು ಅಂತಂದ್ರೆ ನಿಮ್ಮ ಲಿಮಿಟ್ಸ್ ಜೀರೋ ಟು ಏಟ್ ಲ್ಯಾಕ್ಸ್ ಒಳಗಡೆ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ಎಸ್ ಎನ್ ಕ್ಯೂ ಕೋಟೆ ಮಾಡಬಹುದು ಅವಾಗ ನಿಮಗೆ ಕಾಲೇಜ್ ಫೀಸು ವಿತ್ ಇನ್ ನೈನ್ಟಿ ತೌಸಂಡ್ ಫಿಲಿಶ್ ಆಗುತ್ತೆ ಇಲ್ಲ ಅಂದ್ರೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗುತ್ತೆ ಆಲ್ ಕಂಪ್ಲೀಟ್ ಫೋರ್ ಇಯರ್ಸ್ ಇನ್ ಎನಿ ಕಾಲೇಜ್ ಇನ್ ಕರ್ನಾಟಕ ಇದು ಬಂದು ಗೌರ್ಮೆಂಟ್ ಅವ್ರು ರಿಸರ್ವ್ ಮಾಡಿರೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಓಕೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ಈ ತರ ಫ್ರೀಕ್ವೆಂಟ್ ಕಾನ್ಸ್ಟೆಂಟ್ ಅಪ್ಡೇಟ್ಸ್ ತಪ್ಪದೆ ನಮ್ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ವಿಟಿ ಗುರು ಉಮೇಶ್ ಫ್ರಮ್ ನಮ್ ಬಿಟ್ಯೂಬ್ ಚಾನಲ್ ಎಚ್ಒ ಕಂಪ್ಯೂಟರ್ ಸೈನ್ಸ್ ಪಿ ಎಸ್ ಕಾಲೇಜ್ ಬ್ಯಾಂಗ್ಳೂರ್ ಓಕೆ ಸೈನಿಂಗ್ ಆಫ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ